ನನಗೆ ನೀವು ಪಾಪು ಜೊತೆ ನೈಟ್ ರೂಟೀನ್ ಮಾಡಿ ಅವಳು ರಾತ್ರಿ ಎಲ್ಲ ಹೇಗಿರ್ತಾಳೆ ಅಂತ ಕೇಳ್ತಾ ಇರ್ತೀರಾ. ಬಟ್ ಅದ್ರದ್ದು ವೀಡಿಯೋನೇ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ಯಾಕೆಂದರೆ ನಾನು ನೈಟ್ ಫುಲ್ ಮಲಗ್ತೀನಿ, ಅವಳು ಪಾಪುನು ನೈಟ್ ಫುಲ್ ಮಲಗ್ತಾಳಲ್ವಾ. ಆವಾಗ ಮಧ್ಯರಾತ್ರಿ ಎದ್ದು ಫೀಡಿಂಗ್ ಮಾಡಿ ಮತ್ತೆ ಮಲ್ಕೊಂಡ್ಬಿಡ್ತೀವಿ ಇಬ್ರೂ. ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಾರಲ್ಲ, ನೆನಪೇ ಆಗೋದಿಲ್ಲ, ಹಂಗಾಗ್ತಾಯಿತ್ತು. ಮೊನ್ನೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ, ಅಷ್ಟನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತೀನಿ. ಇದು ಮೊನ್ನೆ ಒಂದು 10:30 ಬಂದುಬಿಟ್ಟಿದ್ವಿ ರೂಮಿಗೆ. ಅವಳು ಯೂಶಲಿ ಡೈಲಿ ಮಲ್ಕೊಳ್ಳೋದು ರಾತ್ರಿ 11:30 ಒಳಗೆಲ್ಲ ಮಲ್ಕೊಂಡ್ಬಿಡ್ತಾಳೆ. ನೋಡಿ, ನಾವು ರೂಮಲ್ಲಿ ಈ ರೀತಿ ಒಂದು ಡಿಮ್ ಬೆಡ್ ಲೈಟ್ನ ಹಾಕ್ಕೊಂಡಿರ್ತೀವಿ. ನೀವು ಅಷ್ಟೇ ರೂಮ್ಗಳಲ್ಲಿ ಈ ಥರ ಡಿಮ್ ಬೆಡ್ ಲೈಟ್ನೇ ಯೂಸ್ ಮಾಡಿ ನೈಟ್ ಹೊತ್ತು. ಅವಳು ಪಾಪು ಪೂರ್ತಿ ಮಲ್ಕೊಂಡ್ರೂ ಪರವಾಗಿಲ್ಲ, ಡಿಮ್ ಲೈಟ್ನೇ ಹಾಕ್ಕೊಳ್ಳಿ. ಯಾವತ್ತೂ ಅವಕ್ಕೆ ಕನ್ಫ್ಯೂಷನ್ ಆಗಬಾರ್ದು, ಬೆಳಗ್ಗೆ ರಾತ್ರಿ ಕನ್ಫ್ಯೂಷನ್ ಆಗಬಾರ್ದು. ಸೊ ಅವಳಿಗೆ ಗೊತ್ತಾಗಬೇಕು ನೈಟ್ ಆಗಿದೆ ಇವಾಗ ಮಲ್ಕೋಬೇಕು, ಬೆಳಗ್ಗೆ ಇದೆ ಇವಾಗ ನಾವು ಎದ್ದಿರಬೇಕು ಅನ್ನೋದೆಲ್ಲ ಅವರಿಗೆ ಗೊತ್ತಾಗ್ತಾ ಹೋಗುತ್ತೆ ಈ ಏಜಲ್ಲಿ. ಸೊ ಆವಾಗ ನಿಮಗೆ ಅವು ನೈಟೆಲ್ಲ ಮಲ್ಕೊಳಕ್ಕೆ ಹೆಲ್ಪ್ ಕೂಡ ಆಗುತ್ತೆ. ನಾವು ಕೂಡ ಡೇ 1 ಅವಳಿಗೆ ಅದನ್ನೇ ಪ್ರಾಕ್ಟೀಸ್ ಮಾಡಿರೋದು. ನೋಡಿ, ಇವಾಗ ಒಂದು 11:15 ಅಷ್ಟೊತ್ತಲ್ಲಿ ಮಲ್ಕೊಂಡ್ಳು. ಬೋಟಲ್ಲಿ ಹಾಕ್ಕೊಂಡಿರ್ತೀವಿ, ಹಂಗೆ ಮಲಗಿಸಿರ್ತೀವಿ. ಆಮೇಲೆ ಈ ರೀತಿ ಅವಳದ್ದು ಒಂದು ಕೆಳಗಡೆ ಮಾಮೂಲಿ ಬೆಡ್ ಇರುತ್ತಲ್ಲ, ಅದಕ್ಕೆ ನಾವು ಶಿಫ್ಟ್ ಮಾಡ್ತೀವಿ, ಮಲ್ಕೊಂಡ್ಬಿಡ್ತಾಳೆ. ಈಗ ಮಲ್ಕೊಂಡ್ಳು ಅಂದರೆ ಅರೌಂಡ್ ಒಂದು 2:30 ಇಲ್ಲ 3 ಅಷ್ಟೊತ್ತಿಗೆ ಎದ್ದಾಳ್ತಾಳೆ. 11 ಒಂದು ಫೀಡ್ ತೊಗೊಂಡು ಇವಾಗ ಮಲ್ಕೊಂಡಿದ್ದಾಳೆ. ಇವಾಗ ಮಲ್ಕೊಳ್ಬೇಕಾದ್ರೆ ನಾವು ಫುಲ್ಲು ಸೊಳ್ಳೆ ಪರದೆ ಹಾಕೋತಾ ಇದ್ವಿ, ಬಟ್ ಈಗ ಸೆಕೆ ಇರೋದ್ರಿಂದ ಅವಳೊಬ್ಳಿಗೆ ಹಾಕ್ತಾ ಇದ್ವಿ. ಇದು ಬಂದು ನಮ್ಮ ಅತ್ತೆ ಮತ್ತು ಗೊಂಬೆ ಎಲ್ಲ ಫಸ್ಟ್ ಟೈಮ್ ಪಾಪು ನೋಡೋಕ್ಕೆ ಬಂದಿದ್ರಲ್ಲ, ಆವಾಗ ನನಗೆ ತಂದುಕೊಟ್ಟಿದ್ರು ಇದನ್ನು. ಇದು ನಾನು ಕೂಡ ಪಾಪಕ್ಕೆ ತರಿಸ್ಬೇಕು ಅಂದ್ಕೊಂಡಿದ್ದೆ. ನಿಮಗೆ ಫಸ್ಟ್ ಕ್ರೈಯಲ್ಲಿ ಸಿಗುತ್ತೆ, ನೀವು ಒಂದ್ಸಲಿ ಚೆಕ್ ಮಾಡಿ, ನಾನು ಲಿಂಕ್ ಕೂಡ ಹಾಕಿರ್ತೀನಿ. ನಿಮಗೆ ಇದು ಈಸಿಲಿ ಅವೈಲೇಬಲ್ ಆಯಿತಾ, ಒಂದು 500 to 800 ರುಪೀಸ್ ಒಳಗೆ ಸಿಗುತ್ತೆ. ಆಫರ್ ಕೂಡ ನಡೀತಿದೆ, ಇನ್ನು ನಿಮಗೆ 400 ರುಪೀಸ್ಗೆಲ್ಲ ಸಿಗುತ್ತೆ. ಈ ಥರದ್ದು ತೊಗೊಳ್ಳಿ. ನಾನು ನನ್ನ ಹತ್ರ ಆಲ್ರೆಡಿ ಇತ್ತಲ್ವಾ, ಅದಕ್ಕೋಸ್ಕರ ನಾನು ಇನ್ನೊಂದು ಆರ್ಡ್ರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ತುಂಬ ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಸಣ್ಣ ಮಕ್ಕಳಿಗೆ ಸೈಜ್ ವೈಸು ನೀವು ಬೈ ಮಾಡ್ಬೋದು. ಈಗ ನೋಡಿ, 1:30 ಅಷ್ಟೊತ್ತಿಗೆ ಎದ್ದಿದ್ಲು, ಹಾಲು ಕುಡಿದ್ಲು, ಮತ್ತೆ ಹಾಗೆ ಮಲ್ಕೊಂಡ್ಬಿಡ್ತಾಳೆ. ಒಂದೊಂದ್ಸತಿ ನಾನು ಕುತ್ಕೊಂಡು ಫೀಡ್ ಮಾಡ್ತೀನಿ, ಒಂದೊಂದ್ಸತಿ ಎದ್ಬಿಟ್ಟು ಕೂಡ ಫೀಡ್ ಮಾಡ್ತೀನಿ. ಈ ರೀತಿ ಫೀಡ್ ಮಾಡ್ತೀನಿ. ನನಗೆ ಯೂಶಲಿ ಯಾಕೋ ಒಂದು 2-3 ದಿವಸದಿಂದ ರಾತ್ರಿ 2 ಮೇಲೆ ನಿದ್ದೆನೇ ಬರ್ತಿಲ್ಲ, ಬೆಳಗ್ಗೆ ತನಕನೂ ನಿದ್ದೆ ಬರ್ತಿಲ್ಲ. ಸುಮ್ಮನೆ ಕಣ್ಣು ಬಿಟ್ಕೊಂಡು ಹಂಗೆ ಕುತ್ಕೊಂಡೇ ಇರ್ತೀನಿ, ಅದು ಯಾಕೆ ಅಂತ ಗೊತ್ತಿಲ್ಲ. ಆವಾಗ ಮಾಡ್ಕೊಂಡಿರೋಂಥ ವೀಡಿಯೋಗಳು ಇದನ್ನು, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಈಗ ಪರವಾಗಿಲ್ಲ, ಮತ್ತೆ ನಿದ್ದೆ ಬರ್ತಿದೆ. ಸೊ ಈ ರೀತಿ ಆಗಿತ್ತು, ಅದಕ್ಕೆ ನಾನು ವ್ಲಾಗ್ಗಳೇ ಹಾಕಿರಲಿಲ್ಲ, ಸಿಕ್ಕಾಪಟ್ಟೆ ಒಂಥರ ಆಗ್ತಾಯಿತ್ತು. ಸೊ ಅದಾದಮೇಲೆ ಇವಾಗ ಬೆಳಗ್ಗೆ ಎದ್ದು ಅವಳಿಗೆ ಈ ರೀತಿ ಟಮ್ಮಿ ಟೈಮ್ ಮಾಡಿಸ್ತೀವಿ. ಅವಳಿಗೆ ಬೆಳಗ್ಗೆ ನಾನು ಒಂದು 8 ಎದ್ದೇಳ್ತೀನಿ, ಅವಳು ಒಂದು 3 ಫೀಡ್ ಎಲ್ಲ ತೊಗೊಂಡು ಮಲಗಿರ್ತಾಳಲ್ಲ, 6 ಎದ್ದುಬಿಡ್ತಾಳೆ. ಸೊ 6 ಎದ್ದಮೇಲೆ ನಮ್ಮ ಅಮ್ಮನ ಹತ್ರನೋ ನಮ್ಮ ಅಪ್ಪನ ಹತ್ರನೋ ಬಂದು ಎತ್ಕೊಂಡು ಹೋಗ್ತಾರೆ. 6 ಇನ್ನೊಂದು ಫೀಡ್ ಮಾಡಿಬಿಟ್ಟು ಅವ್ರ ಕೈಯಲ್ಲಿ ಕೊಡ್ತೀನಿ ನಾನು, ಅವ್ರು ಆಟಾಡಿಸ್ತಾ ಇರ್ತಾರೆ ದೀಪು ಬರೋ ತನಕ. ಆಮೇಲೆ ದೀಪು ಬಂದಮೇಲೆ 8 ರೂಮಿಗೆ ಕರ್ಕೊಂಬಂದು ಈ ರೀತಿ ಟಮ್ಮಿ ಟೈಮ್ ಮಾಡಿಸ್ತೀವಿ, ಆ್ಯಸ್ ಯೂಶ್ವಲ್ ಬೆಳಗ್ಗೆ ಮಾಡಿಸ್ತೀವಿ. ಅವಳಿಗೆ ಡ್ರೆಸ್ ಕೂಡ ಚೇಂಜ್ ಮಾಡಿರ್ತೀವಿ, ಅಂದರೆ ಅಮ್ಮ ಅವಳಿಗೆ 6 ಕರ್ಕೊಂಡು ಹೋದಾಗ ಅವಳಿಗೆ ಡೈಪರ್ ಎಲ್ಲ ಬಿಚ್ಚಿಬಿಟ್ಟು ಡೈಪರ್ ಫ್ರೀ ಟೈಮ್ ಕೊಡ್ತೀವಿ. ಬೆಳಗ್ಗೆ 10 ತನಕ ಅವಳಿಗೆ ಏನು ಹಾಕಲ್ಲ ನಾವು, ಯಾಕಂದರೆ ನೈಟ್ ಪೂರ್ತಿ ಡೈಪರ್ ಹಾಕಿರ್ತೀವಿ ಅಂತ. ಸೊ ಆವಾಗ ಸುಸು ಎಲ್ಲ ಮಾಡ್ಕೊಂಡಾಗ ಸ್ವಲ್ಪ ಬಟ್ಟೆ ಎಲ್ಲ ಆಗಿರುತ್ತೆ ಅಂತ ಬಟ್ಟೆ ಚೇಂಜ್ ಮಾಡಿಬಿಡ್ತೀವಿ. ಆಮೇಲೆ ಅವಳಿಗೆ ಟಮ್ಮಿ ಟೈಮೆಲ್ಲ ಮಾಡಿಸೋದು. ಇಲ್ಲಿ ನೋಡಿ, ಇವಾಗ ಅವಳಿಗೆ ಎಲ್ಲ ಟಮ್ಮಿ ಟೈಮು ಅದು ಇದು ಅವಳ ಜೊತೆ ಆಟ ಆಡೋದು ಬೆಳಗ್ಗೆ ಹಂಗೆ ಆಗೋಗಿರುತ್ತೆ. ಸೊ ಅಷ್ಟರೊಳಗೆ ನಂದು ಬೆಡ್ಡೆಲ್ಲ ಫುಲ್ ಮೆಸ್ಸಿ ಆಗಿರುತ್ತೆ, ಅದನ್ನು ಫುಲ್ಲು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ದೀಪು ಆ ಪಾಪುಗೆ ಹಾಲಿಗೆ ಕರ್ಕೊಂಡು ಹೋಗ್ತಾರೆ, ಮತ್ತು ಅಗೇನ್ ಅವಳು ಒಂದು 9 10 ತನಕ ಮಲ್ಕೋತಾಳೆ. ಈ ಥರ ಇದೆ ಅವಳದು ರೂಟೀನು. ಸೊ ಅಷ್ಟರಲ್ಲಿ ನಾನು ಎಲ್ಲದೂ ಕ್ಲೀನ್ ಮಾಡ್ಕೋತೀನಿ. ಸೊ ಇದು ನಮ್ಮದು ಬಂದು ಕಿಂಗ್ ಸೈಜ್ ಬೆಡ್ ಆಯಿತಾ, ಕೆಳಗೆ ಹಾಕ್ಕೋಬೇಕು, ತುಂಬ ದೊಡ್ಡದಿದೆ. ಆಲ್ಮೋಸ್ಟ್ ನಮ್ಮ ರೂಮೇ ಆಕ್ಯುಪೈ ಮಾಡ್ಕೊಂಡ್ಬಿಡುತ್ತೆ, ಅರ್ಧ ರೂಮ್ ಆಕ್ಯುಪೈ ಮಾಡ್ಕೊಳುತ್ತೆ. ನಾವು ಅದಕ್ಕೆ ಯೂಸೇ ಮಾಡಿರಲಿಲ್ಲ ತುಂಬ ವರ್ಷ. ಈಗ ಪಾಪು ಹೆಂಗೋ ಅವಳಿಗೆ ಕೆಳಗೆ ಮಲಗಿಸ್ಕೊಳ್ಳೋದು ಬೆಸ್ಟು ಅಂತ ನಾವು ಇದನ್ನು ಯೂಸ್ ಮಾಡ್ತಾಯಿದ್ವಿ. ಏನೂ ಮಾಡೋಕ್ಕಾಗಲ್ಲ, ಕೆಳಗೆ ಹಾಕ್ಕೊಂಡ್ವಿ ಬೆಡ್ಡು ಅಂದರೆ ನಾವು ಓಡಾಡಲೇಬೇಕಾಗತ್ತೆ. ಸೊ ಪಾಪುಗೆ ಈ ರೀತಿ ಒಂದು ಬೆಡ್ ಇರುತ್ತಲ್ಲ, ಆ ಬೆಡ್ ಮೇಲೆ ಅವಳಿಗೆ ಇನ್ನೊಂದು ಕಾಟನ್ ಬೆಡ್ಶೀಟ್ನ ಹಾಕ್ಬಿಟ್ಟು ಅವಳಿಗೆ ಅದ್ರ ಮೇಲೆ ಮಲಗಿಸ್ತೀವಿ. ನೋಡಿದ್ರಲ್ಲ, ಅವಳು ಇದ್ರ ಮೇಲೆ ಮಲಗ್ತಾಳೆ, ಏನು ಜೋಲಿಯಲ್ಲೇ ಹಾಕ್ಕೊಂಡು ಏನು ಮಲಗಿಸಲ್ಲ ನೈಟ್ ಹೊತ್ತು. ಬೆಳಗ್ಗೆ ಹೊತ್ತು ಮಾತ್ರ ಜೋಲಿ ಯೂಸ್ ಮಾಡ್ತೀವಿ.
ಹಾಗೆ ಎಲ್ಲ ಮುಗಿಸ್ಕೊಂಡು ನಾನು ತಿಂಡಿಗೆ ಬರ್ತೀನಿ. ತಿಂಡಿಗೆ ಇವತ್ತು ಬೆಳಗ್ಗೆ ಕಡುಬು ಮಾಡಿದರು. ಸೊ ಇದು ಮೆಂತೆ ಕಡುಬು, ನಾನು ತೋರಿಸಿದ್ದೀನಿ ಆಲ್ರೆಡಿ ರೆಸಿಪಿನ, ಪ್ಲೀಸ್ ಒಂದ್ಸಲಿ ಓಲ್ಡ್ ವಿಡಿಯೋಸ್ನ ಚೆಕ್ ಮಾಡಿ. ಸೊ ಮೆಂತೆ ಕಡುಬಿಗೆ ನಾವು ತುಪ್ಪ ಚಟ್ನಿ ಪುಡಿ ಹಾಕ್ಕೊಂಡು ತಿಂತೀವಿ. ಈ ತುಪ್ಪ ನಾವು ಆ ಬಿಸಿ ಬಿಸಿ ಕಡುಬು ಒಳಗೆ ಹಾಕ್ಕೊಂಡು ಕರಗಿಸಿ ಅದರೊಳಗೆ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಬಟ್ ನಾನು ಸ್ವಲ್ಪ 4-5 ತಿನ್ನೋದ್ರಿಂದ ತಿಂತ ತಣ್ಣಗಾಗ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಈ ಥರ ಬೌಲಲ್ಲಿ ತುಪ್ಪ ಕಾಸ್ಕೊಂಡು ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಚಟ್ನಿ ಪುಡಿ ರೆಸಿಪಿನ ಆದಷ್ಟು ಬೇಗ ತೋರಿಸ್ತೀನಿ, ನಮ್ಮನೇಲೂ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಮಾಡುವಾಗ ತೋರಿಸ್ತೀನಿ. ನಮ್ಮದ್ರಲ್ಲಿ ಬಾಣಂತನ ಟೈಮಲ್ಲಿ ಹತ್ತತ್ರ 5-6 ತನಕನೂ ಇದು ನಾವು ಹಾಲು ಕುಡಿಸೋ ತನಕನೂ ಇದನ್ನು ಕೊಟ್ಟೆ ಕೊಡ್ತಾರೆ. ಫ್ರಮ್ 1 ಕಂಪ್ಲೀಟ್ ಆದಾಗಿಂದ ನಾನು ಇದನ್ನು ತೊಗೋತಾ ಇದ್ದೀನಿ. ಮೆಂತೆ ಕಡುಬು ಸಿಕ್ಕಾಪಟ್ಟೆ ಒಳ್ಳೆಯದು, ಬೆನ್ಮೂಳೆ ಎಲ್ಲ ಸ್ಟ್ರಾಂಗ್ ಆಗಲಿ ಅನ್ನೋದಕ್ಕೆ ಇದನ್ನು ಕೊಡ್ತಾರೆ. ನಾನು 1-4 ಹಾಗೆ ತಿನ್ಕೋತೀನಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ನೀವು ಬೇಕು ಅಂದರೆ ರೆಸಿಪಿನ ಟ್ರೈ ಮಾಡ್ಬೋದು. ಆಮೇಲೆ ಮಧ್ಯಾಹ್ನಕ್ಕೆ ಅಮ್ಮ ಯಾಕೋ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು, ಮೈಕೈ ನೋವ್ತಾ ಇದೆ ಅಂತ. ಅದಕ್ಕೆ ಇವತ್ತು ನಾನೇ ಅಡುಗೆ ಮಾಡ್ತೀನಿ ಅಂತ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಬೈತಾ ಇರ್ತಾರೆ ಅಂದರೆ ನನಗೆ 3 ನನಗೆ ಇವಾಗ 3 ಕಂಪ್ಲೀಟ್ ಆಗುತ್ತಲ್ಲ, ಅವಾಗಿಂದನೂ ನನಗೆ ಏನು ಕೆಲಸ ಮಾಡೋಕ್ಕೆ ಬಿಡಲ್ಲ ಮನೇಲಿ. ಬಟ್ ನನಗೆ ಕುಕ್ಕಿಂಗ್ ಮಾಡದೆ ಅಂತೂ ಇರೋಕ್ಕಾಗಲ್ಲ. ನಮ್ಮಮ್ಮ ಬೈತಾ ಇರ್ತಾರೆ ನನಗೆ, ಅದೆಲ್ಲ ಮಾಡಬೇಡ, ಮಾಡಬೇರೆ ವೀಡಿಯೋದಲ್ಲಿ ಬೇರೆ ಎಲ್ಲ ತೋರಿಸ್ತಾ ಇದೆಯಲ್ಲ ನೀನು ಅಂತ ಬೈತಾ ಇರ್ತಾರೆ. ಸೊ ನನಗೆ ತುಂಬ ಇಷ್ಟ ಕುಕ್ಕಿಂಗ್ ಮಾಡೋದಂದರೆ. ಇವಾಗಂತೂ ಪೋಸ್ಟ್ ಪಾರ್ಟಮಲ್ಲಿ ಸುಮ್ಮನೆ ಕುತ್ಕೊಂಡು ಬೇಜಾರಾಗಿ ಹೋಗಿರುತ್ತಲ್ಲ, ನಿಮ್ಗೆ ಎಷ್ಟೊಂದು ವೀಡಿಯೋಸ್ ತೋರಿಸೇ ಇಲ್ಲ ನಾನು. ಇವಾಗಂತೂ ನಾನು ಬರೀ ಕೇಸರಿಬಾತ್ ಅಂತೆ, ಪಾಯಸ ಅಂತೆ, ಆ ಪಾಯಸ ಈ ಪಾಯಸ ಯಾವುದೇದೋ ಟ್ರೈ ಮಾಡ್ಕೊಂಡು, ಡ್ರೈ ಫ್ರೂಟ್ಸ್ ಜ್ಯೂಸ್ ಅಂತೆ, ಆ ಥರ ಎಲ್ಲ ಮಾಡ್ಕೊಂಡು ಕುಡಿತೀನಿ. ಈ ಥರ ಬರೀ ಕುಕ್ಕಿಂಗ್ ಮಾಡಿಕೊಂಡೇ ಟೈಮ್ ಕಳೀತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ನನಗೆ ತುಂಬ ಇಷ್ಟ, ನಾನು ಬರೀ ಕಾಲ ಕಳೆಯೋದಂಗೆ ಕುಕ್ಕಿಂಗ್ ವೀಡಿಯೋಸ್ ಅಂತೆ, ಕುಕ್ಕಿಂಗ್ ಕಾಂಪಿಟೇಷನ್ನು, ಫುಡ್ ಚಾಲೆಂಜಸ್ಸು ಈ ರೀತಿಯೇ ನೋಡ್ಕೊಂಡು ನನಗೆ ಆ ಥರದ್ದೆಲ್ಲ ನೋಡಿದ್ರೆ ತುಂಬ ಇಷ್ಟ ಚಿಕ್ಕ ವಯಸ್ಸಿಂದ. ಸೊ ಅದಕ್ಕೆ ಕುಕ್ಕಿಂಗಲ್ಲೂ ಅಷ್ಟೇ ಇಷ್ಟ ನನಗೆ ಮಾಡೋಕ್ಕೆ. ಸೊ ಒಂಥರ ಸ್ಟ್ರೆಸ್ ಬೂಸ್ಟರ್ ಅನ್ಬೋದು, ಅದಕ್ಕೆ ನಾನೇ ಮಾಡ್ತೀನಿ. ಇದನ್ನು ಮಾಡಬೇಕಾದ್ರೆ ನಾನು ಒಂದು ಕೆಟಲಲ್ಲಿ 1-2 ಬಿಸಿನೀರು ಕಾಸಿಟ್ಕೋತೀನಿ. ಬಿಸಿನೀರಲ್ಲೇ ಎಲ್ಲ ವಾಶ್ ಮಾಡ್ಕೋತೀನಿ, ಅಕ್ಕಿ ಬೇಳೆ ಎಲ್ಲದೂ ಬಿಸಿನೀರಲ್ಲೇ ವಾಶ್ ಮಾಡ್ಕೋತೀನಿ. ಈ ರೀತಿ ಮಾಡ್ತೀನಿ. ಸೊ ನನಗೂ ಒಂಥರ ಆರಾಮ ಅನಿಸುತ್ತೆ. ಓಕೆ, ವೆಲ್ಕಮ್ ಬ್ಯಾಕ್ ಗೈಸ್. ಬನ್ನಿ, ಇವಾಗ ನಿಮಗೆ ನಾನು ಒಂದು ಓವುಲೇಷನ್ ಕಿಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇದನ್ನು ನೋಡಿ ನೀವು ಮತ್ತೆ ಪ್ರಮೋಷನ್ ವೀಡಿಯೋ ಆ ಥರ ಎಲ್ಲ ಏನು ಅನ್ಕೋಬೇಡಿ. ಸೊ ನನ್ನ ಹತ್ರ ಇತ್ತು, ಸುಮಾರಷ್ಟು ಜನ ಹುಡುಗಿರಿಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ತುಂಬ ಮುಖ್ಯವಾದ ರೋಲ್ ಅಂತಾರಲ್ಲ, ಅದನ್ನು ಪ್ರೆಗ್ನೆನ್ಸಿಯಲ್ಲಿ ಇದು ಲೀಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸುಮಾರಷ್ಟು ಜನ ಟ್ರೈ ಮಾಡ್ತಾ ಇರ್ತೀರ, ಪಾಪು ಆಗ್ತಾ ಇರಲ್ಲ, ಕನ್ಸೀವ್ ಆಗ್ತಾ ಇರಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ, ಯಾಕೆ ಏನು ನಮಗೆ ಓವುಲೇಷನ್ ಆಗ್ತಾ ಇದೆಯೋ ಇಲ್ಲೋ, ಅಥವಾ ನಾವು ಕರೆಕ್ಟ್ ಟೈಮಲ್ಲಿ ಇಂಟರ್ಕೋರ್ಸ್ ಇಟ್ಕೊಂಡಿದ್ದೀವೋ ಇಲ್ಲೋ, ಈ ರೀತಿ ಸುಮಾರಷ್ಟು ನಿಮಗೆ ಡೌಟ್ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನನ್ನ ಹತ್ರ ಪ್ರಾಡಕ್ಟ್ ಇತ್ತು, ಅದು ತೊಗೊಂಡು ಆಲ್ಮೋಸ್ಟ್ ಇದು 1 ಆಯಿತು ನೋಡಿ. ಈ ಥರ ಒಂದು ನಾನು ತೊಗೊಂಡಿರೋದು ಐ ನೋ ಅಂತ ಒಂದು ಬ್ರ್ಯಾಂಡ್ದಿದು ನೋಡಿ. ಇದರಲ್ಲಿ 5 ಇರುತ್ತೆ, ಪ್ರೆಗ್ನೆನ್ಸಿ ಸ್ಟ್ರಿಪ್ಸ್ ಇರುತ್ತಲ್ಲ ಅದೇ ಥರ ಇರುತ್ತೆ, 5 ಇರುತ್ತೆ. ಇದರಲ್ಲಿ ಇವಾಗ 4 ನಾನು ಒಂದು ಯೂಸ್ ಮಾಡಿಲ್ಲ. ಯಾಕೆ ಯೂಸ್ ಮಾಡಿಲ್ಲ ಅಂತ ಅಂದರೆ, ನಾನು ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ, ನಂದು ಹಳೆ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಗೊತ್ತಿರುತ್ತೆ, ನಾನು 1 ಕನ್ಸೀವ್ ಆಗಿಬಿಟ್ಟೆ. ಸೊ ಇದನ್ನು ಟೆಸ್ಟ್ ಮಾಡ್ಕೊಳ್ಳೋದು ಅವಶ್ಯಕತೆ ನನಗೆ ಬರಲೇ ಇಲ್ಲ. ಬಟ್ ನಾನು ಯಾಕೆ ತೊಗೊಂಡಿದ್ದೆ, ನನಗೆ ರೆಗ್ಯುಲರ್ ಇತ್ತು ಪಿರಿಯಡು, ಏನು ಪ್ರಾಬ್ಲಮ್ ಇರಲಿಲ್ಲ. ಆದರೂ ಯಾಕೆ ತೊಗೊಂಡಿದ್ದೆ ಅಂದರೆ, ಸೊ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ₹550 ಇದೆ. ಸೊ ನನಗೆ ಒಂದ್ಸಲ ಅಮೆಝಾನಲ್ಲಿ ನೋಡಬೇಕಾದ್ರೆ ಆಲ್ಮೋಸ್ಟು ಇದು ಬಂದು ₹200-250 ಆಫರಲ್ಲಿ ಸಿಕ್ತು. ಸೊ ಹೇಗೂ ನಾವಿವಾಗ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ವಿ, ನನಗೆ 2-3 ಆಗಲೇ ಇಲ್ಲ ನನ್ನ ಕನ್ಸೀವು ಅಂದರೆ, ಇದೊಂದ್ಸಲ ಇರಲಿ ನನ್ನ ಹತ್ರ ಇಷ್ಟು ಆಫರ್ ಕಮ್ಮಿ ಅಲ್ಲಿ ಸಿಗ್ತಾ ಇದೆ ತೊಗೊಳ್ಳೋಣ ಅಂತ ತರಿಸ್ಕೊಂಡಿದ್ದೆ. ಬಟ್ ನಾನು 1 ಕನ್ಸೀವ್ ಆಗಿರೋದ್ರಿಂದ ನಾನು ಯೂಸೇ ಮಾಡಿರಲಿಲ್ಲ. ಬಟ್ ಒಂದು ಯೂಸ್ ಮಾಡಿದ್ದೀನಿ, ಯಾವಾಗ ಅಂದರೆ ಈಗ ಒಂದು ವೀಕ್ ಹಿಂದೆ ಯೂಸ್ ಮಾಡಿದೆ. ಯಾಕೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಇದನ್ನು ನೋಡ್ತಾ ಇರಿ ಆಯಿತಾ, ವೀಡಿಯೋ ನೋಡ್ತಾ ಇರಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಸೊ ಇದು ಹೇಗಿರುತ್ತೆ ಗೊತ್ತಾ, ಪ್ರೆಗ್ನೆನ್ಸಿ ಕಿಟ್ ಥರನೇ ಇರುತ್ತೆ ಇದು. ಏನಿಲ್ಲ, ಒಂದು 2-3 ಡ್ರಾಪ್ಸು ಯೂರಿನ ಹಾಕ್ಬಿಟ್ಟು ನೀವು ಟೆಸ್ಟ್ ಮಾಡಿದ್ರೆ ಪಾಸಿಟಿವ್ ಬಂತು ಅಂತ ಅಂದರೆ ನಿಮಗೆ ಓವುಲೇಷನ್ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಇನ್ನೊಂದು 2 ನಿಮಗೆ ಓವುಲೇಷನ್ ಸ್ಟಾರ್ಟ್ ಆಗುತ್ತೆ. ಅದು
ಅನ್ಸೇಫ್ ಪಿರಿಯಡ್ ಅಂತ. ಅನ್ಸೇಫ್ ಪಿರಿಯಡ್ ಅಂದರೆ ನೀವು ಈ ಟೈಮಲ್ಲಿ ಇಂಟರ್ಕೋರ್ಸ್ ಇಟ್ಕೊಂಡ್ರೆ ನಿಮಗೆ ಪಾಪ ಆಗೋದು 99% ಚಾನ್ಸಸ್ ಇರುತ್ತೆ. ಸೊ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರು 1 ಮಂತ್ಗೆ ಆಗ್ತಾರೆ, ಕೆಲವೊಬ್ರು 6 ಮಂತ್ಸ್ ತೊಗೊಳ್ತಾರೆ, ಕೆಲವೊಬ್ರಿಗೆ 1 ಇಯರ್ ಆಗುತ್ತೆ. ಸೊ ನಿಮಗೆ ಡೌಟ್ ಸ್ಟಾರ್ಟ್ ಆಗುತ್ತೆ, ಯಾಕಪ್ಪ ನಾವು ಕರೆಕ್ಟಾಗಿ ಕರೆಕ್ಟ್ ಟೈಮಲ್ಲಿ ಇಟ್ಕೊಂಡಿಲ್ವಾ, ಅಥವಾ ನನಗೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಓವುಲೇಷನ್ ಆಗ್ತಾ ಇದೆಯೋ ಇಲ್ವೋ ಅಂತ ಒಂದು ಎರಡು ತಲೆಗೆ ಬರೋಲ್ಲ, ತುಂಬ ತಲೆಗೆ ಬರುತ್ತೆ. ಅವಾಗ ಗೂಗಲ್ ಮಾಡ್ತೀವಿ, ಯೂಟ್ಯೂಬ್ ನೋಡ್ತೀವಿ, ಅದು ಇದು ನೋಡ್ತೀವಿ. ಸೊ ಅದಕ್ಕೋಸ್ಕರ ನಿಮಗೆ ಮನೇಲಿ ಓವುಲೇಷನ್ ನಿಮಗೆ ಆಗ್ತಾ ಇದೆಯಾ, ಕರೆಕ್ಟ್ ಟೈಮ್ ಯಾವುದು ನಾವು ಕನ್ಸೀವ್ ಆಗೋಕ್ಕೆ ಅನ್ನೋದಕ್ಕೆಲ್ಲ ನಿಮಗೆ ಡೌಟ್ ಇದ್ದರೆ ಇದನ್ನು ಯೂಸ್ ಮಾಡಿ. ಇದರಲ್ಲಿ ನಿಮಗೆ 2 ಲೈನ್ಸ್ ತೋರಿಸ್ತು ಅಂತ ಅಂದರೆ ನಿಮಗೆ ಓವುಲೇಷನ್ ಸ್ಟಾರ್ಟ್ ಆಗಿದೆ ಅಂತ. ಸೊ ಯಾವಾಗ ಟೆಸ್ಟ್ ಮಾಡ್ಕೋಬೇಕು ಅಂದರೆ ರೆಗ್ಯುಲರ್ ಇರೋರಿಗೆ, ಇದು ರೆಗ್ಯುಲರ್ ಇರೋರಿಗೆ ಇದೇನು ಯೂಸ್ ಆಗೋಲ್ಲ ಆಯಿತಾ. ಯಾಕೆಂದರೆ ನಿಮಗೆ ರೆಗ್ಯುಲರ್ ಇತ್ತು ಅಂದರೆ ನಿಮಗೆ ಆಲ್ಮೋಸ್ಟ್ ಪಿರಿಯಡ್ಸ್ ಆಗಿ 11th-16th ಒಳಗೆ ನಿಮಗೆ ಎಗ್ ರಿಲೀಸ್ ಆಗುತ್ತೆ. ಸೊ ರೆಗ್ಯುಲರ್ ಇರೋರಿಗೆ, ಇರ್ರೆಗ್ಯುಲರ್ ಇರೋರಿಗೆ ಗೊತ್ತಾಗಲ್ಲ ಯಾವಾಗ ಎಗ್ ಬರುತ್ತೋ, ಯಾವಾಗ ನಾವು ಪಿರಿಯಡ್ಸ್ ಆಗ್ತೀವಿ ಗೊತ್ತಿರಲ್ಲ. ಸೊ ಅಂಥವ್ರಿಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಇದು. ಅಂಥವರು ನಿಮ್ಮ ಪಿರಿಯಡ್ಸ್ ಆಗಿ 17th-17th ನೀವು ಇದನ್ನು ಟೆಸ್ಟ್ ಮಾಡಿಕೊಂಡು ಬರಬೇಕಾಗುತ್ತೆ. ಸೊ ಒಂದು ದಿವಸ ಟೆಸ್ಟ್ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನೀವು 1ನೇ ತಾರೀಕು ಆಗಿರ್ತೀರಾ ಅಂದ್ಕೊಳ್ಳಿ, 15th-16th ನೀವು ಒಂದ್ಸಲ ಟೆಸ್ಟ್ ಮಾಡಬೇಕು. ಅವಾಗ ನೆಗೆಟಿವ್ ಬಂದರೆ 2 ಡೇಸ್ ಸ್ಕಿಪ್ ಮಾಡಬೇಕು, ಟೆಸ್ಟ್ ಮಾಡಬಾರ್ದು. 2 ಡೇಸ್ನ ಸ್ಕಿಪ್ ಮಾಡಿ ಮತ್ತೆ 18th-19th ಅದರಲ್ಲಿ ಯಾವತ್ತಾದರೂ ಮಧ್ಯಾಹ್ನದ ಹೊತ್ತು ಈ ಟೆಸ್ಟ್ನ ಮಾಡಬೇಕು. ಆವಾಗ ನಿಮಗೆ ಅವಾಗೂ ನೆಗೆಟಿವ್ ಬಂತಂದರೆ ಮತ್ತೆ ಅಗೇನ್ 2 ಡೇಸ್ ಬಿಟ್ಟು ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಪಾಸಿಟಿವ್ ರಿಸಲ್ಟ್ ಬಂದಿದ ತಕ್ಷಣ ನೀವು ಅನ್ಕೋಬೇಕು ನಿಮಗೆ ಇನ್ನೊಂದು 2 ದಿವಸದಲ್ಲಿ ಎಗ್ ರಿಲೀಸ್ ಆಗುತ್ತೆ, ಇಲ್ಲ ಅವತ್ತೇ ಎಗ್ ರಿಲೀಸ್ ಆಗುತ್ತೆ ಅಂತಲೂ ಅನ್ಕೋಬೋದು. ಸೊ ಇದು ನಿಮಗೆ ತುಂಬ ಒಳ್ಳೆ ಟೈಮ್, 99% ನಿಮಗೆ ಪ್ರೆಗ್ನೆನ್ಸಿ ಆಗೋಕ್ಕೆ ಇದೇ ಒಂದು ಟೈಮ್, ಓವುಲೇಷನ್ ಟೈಮೇ ಇದು ನಿಮಗೆ ತಿಳಿಸ್ಕೊಡುತ್ತೆ. ಓಕೆನಾ, 99% ನಿಮಗೆ ಕನ್ಫರ್ಮ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಒಂದು ಟೆಸ್ಟು. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ನಿಮ್ಮ ಇಂಟರ್ಕೋರ್ಸ್ ಇಟ್ಕೋಬೇಕು ಎಲ್ಲದನ್ನು ನಿಮಗೆ ಇದು ತಿಳಿಸ್ಕೊಡುತ್ತೆ. ಸೊ ಇರ್ರೆಗ್ಯುಲರ್ ಇರೋರಿಗೆ ಒಂದು ಒಳ್ಳೆ ರಾಮಬಾಣ ಅಂತಾರಲ್ಲ ಅದೇ ಥರನೇ ಹೇಳ್ಬೋದು. ಮತ್ತು ಅದು ಬಿಟ್ಟು ಮಾಮೂಲಿ ಟೀನೇಜರ್ಸ್ಗೆ ಗರ್ಲ್ಸ್ಗೆಲ್ಲ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಸೊ 2 ಮಂತ್ಸ್ ಆದರೆ 1 ಮಂತ್ ಆಗೋದೇ ಇಲ್ಲ, ಸಿಕ್ಕಾಬಟ್ಟೆ ಇರ್ರೆಗ್ಯುಲರ್ ಪಿರಿಯಡ್ಸ್ ಇರುತ್ತೆ. ಅವ್ರಿಗೆ ಡಾಕ್ಟರ್ ಹೇಳಿರ್ತಾರೆ ಓವುಲೇಷನ್ನ ಟ್ರ್ಯಾಕ್ ಮಾಡ್ತಾಯಿರಿ, ಈ ಸಿಂಪ್ಟಮ್ಸ್ ಇರುತ್ತೆ ಆ್ಯಪ್ಸ್ನ ಇಟ್ಕೊಳ್ಳಿ, ಪಿರಿಯಡ್ಸ್ನ ಬರೆದಿಟ್ಕೊಳ್ಳಿ, ಆ ಥರ ಎಲ್ಲ ಹೇಳಿರ್ತಾರೆ. ಬಟ್ ಓವುಲೇಷನ್ ಹೆಂಗೆ ಟ್ರ್ಯಾಕ್ ಮಾಡೋದು ಅಂತ ಕೆಲವೊಬ್ರಿಗೆ ಗೊತ್ತಾಗಲ್ಲ. ಬಟ್ ಡಾಕ್ಟರೇ ಅಂಥವ್ರಿಗೆ ಇದನ್ನು ರೆಕಮೆಂಡ್ ಮಾಡ್ತಾರೆ, ಅವರು ತೊಗೋಬೇಕಾಗುತ್ತೆ. ಸೊ ಅಂಥವ್ರಿಗೂ ಕೂಡ ಇದು ತುಂಬ ಯೂಸ್ ಆಗುತ್ತೆ, ಓವುಲೇಷನ್ ಆಗ್ತಿದೆಯೋ ಇಲ್ಲ ಅಂತ ನೀವು ಮನೇಲೇ ತಿಳ್ಕೊಬೋದು. ಸೊ ಈ ರೀತಿ ಇದ್ರ ಬಗ್ಗೆ ಯೂಸ್ಫುಲ್ ಇದೆ, ಸಿಕ್ಕಾಪಟ್ಟೆ ಯೂಸ್ಫುಲ್ ಇನ್ಫಾರ್ಮೇಷನ್ ಯಾರಿಗೆ ತುಂಬ ನೀಡ್ ಇದೆ ಇದ್ರ ಬಗ್ಗೆ ಅವರಿಗೆ ನಿಜವಾಗ್ಲೂ ಇದು ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾನು ತಿಳಿಸ್ಕೊಟ್ಟೆ ಎಲ್ಲರಿಗೂ ಯೂಸ್ ಆಗಲಿ ಅಂತ. ಯಾಕೆಂದರೆ ಎಲ್ಲರಿಗೂ ಪ್ರೆಗ್ನೆನ್ಸಿ ಟೆಸ್ಟ್ನ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಿರುತ್ತೆ. ಬಟ್ ಪ್ರೆಗ್ನೆನ್ಸಿ ಆಗೋಕ್ಕಿಂತ ಮುಂಚೆ ನನಗೆ ಓವುಲೇಷನ್ ಎಲ್ಲ ಆಗ್ತಾ ಇದೆಯಾ, ಎಗ್ ರಿಲೀಸ್ ಆಗ್ತಿದೆಯಾ ಇಲ್ಲ ಅಂತ ತಿಳ್ಕೊಳ್ಳೋದು ತುಂಬ ಡೌಟ್ ಇರುತ್ತೆ. ಅದನ್ನು ಹೇಗೆ ತಿಳ್ಕೊಳ್ಳೋದು ಅಂತೆಲ್ಲ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ ಟ್ರೈ ಮಾಡಬೇಕಾದ್ರೆ ಎಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಹೇಳಿದ್ರೆ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ಇದನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಇದರಲ್ಲಿ 4 ಇದೆ. ಓಕೆ, ನಾನು ಇದನ್ನು ಯಾಕೆ ಇದನ್ನ ಅಂತ ಟೆಸ್ಟ್ ಮಾಡಿದೆ ಮೊನ್ನೆ 1 ವೀಕ್ ಹಿಂದೆ ಅಂತ ನಾನು ನಿಮ್ಮ ಹತ್ರ ಇವಾಗ ಶೇರ್ ಮಾಡ್ಕೋತೀನಿ. ಯಾಕೆ ಅಂದರೆ ನನಗೆ ಪಿರಿಯಡ್ಸ್ ಇನ್ನೂ ಬಂದಿಲ್ಲ, ಬಟ್ ನನಗೆ ನಾನು ಸಿ ಸೆಕ್ಷನ್ ಆಗಿ ಕರೆಕ್ಟಾಗಿ 1.5 ತಿಂಗಳಿಗೆ ನನಗೆ ಪಿರಿಯಡ್ಸ್ ಥರನೇ ಬಂತು. ಬಂದು 5 ಡೇಸ್ ಇತ್ತು, 5 ಡೇಸಿಗೆ ಸ್ಟಾಪ್ ಆಯಿತು. ಸೇಮ್ ಪಿರಿಯಡ್ಸ್ ಥರನೇ ಇತ್ತು, ಬಟ್ ಎಲ್ಲರೂ ಹೇಳಿದ್ರು ಇಷ್ಟು ಬೇಗ ಬರೋದಿಲ್ಲ, ಅದು ಸುಮ್ಮನೆ ನಿಮಗೆ ಅದೇ ಬ್ಲೀಡಿಂಗ್ ಇರ್ಬೋದು ಸಿ ಸೆಕ್ಷನ್ದು ಅಂದರು. ಸೊ ಓಕೆ, ನಾನು ಅದನ್ನು ಇಗ್ನೋರ್ ಮಾಡಿದೆ. ಆಮೇಲೆ ಡಾಕ್ಟರ್ಗೂ ಕೇಳಿದ್ದೆ. ಸೊ ಡಾಕ್ಟರ್ ಹೇಳಿದ್ರು 1.5 ತಿಂಗಳಿಂದ ಯಾವಾಗ ಬೇಕಾದರೂ ನಿಮಗೆ ಓವುಲೇಷನ್ ಆಗ್ಬೋದು, ಓವುಲೇಷನ್ ಆಗಿ ನೀವು ಪಿರಿಯಡ್ಸ್ ಕೂಡ ಆಗ್ಬೋದು ಅಂತ. ಸೊ ಡಾಕ್ಟರ್ ಹಂಗೆ ಹೇಳಿದ್ರಲ್ಲ, ಓಕೆ ಅಂದ್ಕೊಂಡು ನಾನು ಅದನ್ನು ಬಿಟ್ಟಿದ್ದೆ. ಸೊ ನನ್ನ ಪಿರಿಯಡ್ಸ್ ಆಗಿ ಇವಾಗ ಮತ್ತೆ 1.5 ತಿಂಗಳಾಗಿದೆ. ಸೊ ನನಗೆ ಕರೆಕ್ಟಾಗಿ 1.5 ತಿಂಗಳಿಗೆ ನನಗೆ ಲೈಕ್ ಹೆಂಗೆ ಅಂತ ಅಂದರೆ ಓವುಲೇಷನ್ ಸಿಂಪ್ಟಮ್ಸ್ ನನಗೆ ಆಗ್ತಿದೆ, ಲೈಕ್ ಡಿಸ್ಚಾರ್ಜ್ ಎಲ್ಲ ಬೇರೆ ಥರ ಬರ್ತಿದೆ. ಸೊ ಈ ರೀತಿ ಸಡನ್ನಾಗಿ ಏನೋ ಒಂಥರ ಚೇಂಜಸ್ ಅನ್ನಿಸ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಮನೇಲಿ ಇತ್ತಲ್ವಾ ಆಲ್ರೆಡಿ ಇತ್ತು, ಸುಮ್ಮನೆ ಯಾಕೆ ಟೆಸ್ಟ್ ಮಾಡಿ, ಬಾಕ್ಸೇ ಓಪನ್ ಮಾಡಿರಲಿಲ್ಲ ನಾನು, ಇತ್ತಲ್ವಾ ಒಂದ್ಸಲ ಟೆಸ್ಟ್ ಮಾಡೋಣ, ಓವುಲೇಷನ್ ಟೈಮ್ ಇದು ಅಂತ ಅಂದರೆ ನಮಗೆ ಪಾಸಿಟಿವ್ ತೋರಿಸ್ಬೋದು ಅಂತ ನಾನು ಟೆಸ್ಟ್ ಮಾಡಿದೆ. ನನಗೆ ಲೈಟಾಗಿ 2 ಲೈನ್ ಕೂಡ ಬಂತು. ನೋಡೋಣ, ನಾನು ಡಾಕ್ಟ್ರಿಗೆ ನಮ್ಮ ಡಾಕ್ಟ್ರ್ ಪಕ್ಕಕ್ಕೆ ಇರೋದಲ್ಲ, ವಾಕಿಂಗ್ ಮಾಡ್ಬೇಕಾದ್ರೆ ಸಿಗ್ತಾ ಇರ್ತಾರೆ ಅವ್ರ ಹತ್ರ. ನಾನು ಈ ಥರ ಡೌಟ್ಸ್ ಎಲ್ಲ ಕೇಳಿದಾಗ ಅವ್ರು ಹೇಳಿದ್ರು ಸೊ ಲ್ಯಾಕ್ಟೇಷನ್ ಟೈಮಲ್ಲಿ ಆಲ್ಮೋಸ್ಟ್ ಓವುಲೇಷನ್ ಆಗೋಲ್ಲ,
ಅದು ಆ ರೀತಿ ರಿಸಲ್ಟ್ ನಿಮಗೆ ಲ್ಯಾಕ್ಟೇಷನ್ ಮಾಮ್ಸ್ಗೆ ತೋರಿಸ್ಬೋದು. ಸೊ ನಿಮಗೆ ಇನ್ನೊಂದು 20 ಡೇಸಲ್ಲಿ ಪೀರಿಯಡ್ಸ್ ಬಂದರೂ ಬರ್ಬೋದು, ಸೊ ಟ್ರ್ಯಾಕ್ ಮಾಡ್ತಾ ಇರಿ ಅಂತ ಅವರು ಕೂಡ ಹೇಳಿದ್ರು. ಸೊ ಅದನ್ನೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವೇನು. ಸೊ ನನಗೆ ಈ ರೀತಿ ಇದು ಯೂಸ್ ಆಯಿತು ಅಂತ ಹೇಳ್ಬೋದು, ಅದಕ್ಕೆ ಯೂಸ್ ಮಾಡಿದೆ. ಇನ್ನು 4 ಇದೆ, ನನ್ನ ಫ್ರೆಂಡ್ಸ್ಗೆ ಯಾರಿಗಾದರೂ ಕೊಡ್ತೀನಿ, ನನ್ನ ನೈಬರ್ ಇದ್ದಾರೆ ಅವ್ರಿಗೆ ಯಾರಿಗಾದರೂ ಕೊಡಬೇಕು ಇದನ್ನ, ಯಾಕೆಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. 150 ಒಂದು ಸ್ಟ್ರೈಪ್ಗೆ ಇದು ನೀವು ಒಂದು ತೊಗೋತೀರಾ ಅಂದರೆ, ಯಾಕೆಂದರೆ ಟೆಸ್ಟ್ ಮಾಡಬೇಕಂದ್ರೆ ಒಂದು ಬಾಕ್ಸ್ ಫುಲ್ ಬೇಕು ಒಂದು ಮಂತ್ಗೆ, ಅದಕ್ಕೋಸ್ಕರ ವೇಸ್ಟ್ ಆಗೋದ್ ಬದಲು ಒಬ್ಬರು ಯೂಸ್ ಮಾಡ್ಕೋತಾರೆ. ನೆಕ್ಸ್ಟ್ ಬೇಬಿ ಅಷ್ಟೊತ್ತಿಗೆ ನಾನು ಇಟ್ಕೊಂಡ್ರೆ ಇದು ಎಕ್ಸ್ಪೈರಿನೇ ಆಗೋಗಿರುತ್ತೆ. ಸೊ ಓಕೆ ಗೈಸ್, ಗೊತ್ತಾಯ್ತಲ್ಲ ಇದನ್ನು ಇದು ಮಾಡೋದು. ಸೊ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇದು ಯೂಸ್ ಮಾಡಬೇಕಾದ್ರೆ ನೀವು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ನೀವು ಇದನ್ನು ಟೆಸ್ಟ್ ಮಾಡ್ಬೋದು. ಆಮೇಲೆ ಪೀಕ್ ಟೈಮ್ ಅಂದರೆ ಮಧ್ಯಾಹ್ನ 1 ಗಂಟೆಗೆ ಟೆಸ್ಟ್ ಮಾಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಇದು ಯಾರಿಗೆಲ್ಲ ಯೂಸ್ಫುಲ್ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಆದಷ್ಟು ಬೇಗ ಕ್ಯೂ ಅಂಡ್ ಎ ಮಾಡ್ತೀನಿ, ಲೈವಿಗೆ ಬರೋಣ ಅಂತ ಅನ್ಕೊತಾ ಇದ್ದೀನಿ. ಯಾವಾಗ ಲೈವಿಗೆ ಬರಲಿ ಅಂತ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿರ್ತೀನಿ, ಅದರಲ್ಲಿ ನೀವು ವೋಟ್ ಮಾಡಿ ಆಯಿತಾ. 3 ಇದನ್ನು ಟೈಮಿಂಗ್ಸಲ್ಲಿ ಇದು ಮಾಡ್ತೀನಿ, ಓಕೆನಾ. ಅದರಲ್ಲಿ ನೀವು ವೋಟ್ ಮಾಡಿ ಯಾವ ಜಾಸ್ತಿ ಪರ್ಸೆಂಟೇಜ್ ಬರುತ್ತೆ ಆ ಟೈಮಿಗೆ ಲೈವ್ ಬರ್ತೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ.